ಪ್ರತಿ ವರ್ಷ ಕೂಡ ನಾವು ಪಟ್ಲ ಸಂಭ್ರಮದ ದಿನದಂದು ಪಟ್ಲ ಪ್ರಶಸ್ತಿ ರೂಪಾಯಿ 1 ಲಕ್ಷ ನಗರದೊಂದಿಗೆ ಪಟ್ಲ ಪ್ರಶಸ್ತಿಯನ್ನು ನಿರಂತರವಾಗಿ 3 ವರ್ಷದಿಂದ ನೀಡುತ್ತಾ ಬಂದಿದ್ದೇವೆ ಈ ವರ್ಷ ಯಕ್ಷ ಲೋಕದ ಮಹಾನ್ ಸಾಧಕ ಯಕ್ಷಗಾನ ವಿಮರ್ಶಕ ಹಾಗೂ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಪ್ರಭಾಕರ ಜೋಶಿ ಅವರನ್ನು ನಾವು ಪಟ್ಲ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ ಈಗ ಡಾಕ್ಟರ್ ಪ್ರಭಾಕರ ಜೋಶಿ ಅವರ ಪಟ್ಲ ಪ್ರಶಸ್ತಿ ಸಮಾರಂಭ ಡಾಕ್ಟರ್ ಪ್ರಭಾಕರ ಜೋಶಿ ಹಾಗೂ ಅವರ ಸಹಧರ್ಮಿಣಿ ದಯವಿಟ್ಟು ಸಂಘಟಕರು ವೇದಿಕೆಗೆ ಕರೆಕೊಂಡು ಅವರನ್ನ ಆಸನದಲ್ಲಿ ಕುಳಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ ಡಾಕ್ಟರ್ ಪ್ರಭಾಕರ ಜೋಶಿ ಹಾಗೂ ಅವರ ಸಹಧರ್ಮಿಣಿ ಎಲ್ಲರೂ ಜೋರಾದ ಕೈ ಚಪ್ಪಾಳೆಯೊಂದಿಗೆ ಅವರನ್ನ ಅಭಿನಂದಿಸಬೇಕು ಪ್ರಾರಂಭದಲ್ಲೇ ಈಗ ಡಾಕ್ಟರ್ ಜೋಶಿ ಅವರ ಅಭಿನಂದನಾ ಭಾಷಣವನ್ನ ಮಾಡಲಿಕ್ಕಿದ್ದಾರೆ ಪ್ರೊಫೆಸರ್ ಎಂ ಎಲ್ ಸಾಮಗರ್ ಅವರು ಪರಮ ಪೂಜ್ಯ ಯತಿದ್ವಯರಿಗೆ ಅಭಿವಾದನ ಪೂರ್ವಕ ನಾನು ನಮಸ್ಕರಿಸ್ತಾ ಇದ್ದೇನೆ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಬಹುಮಾನ್ಯರಿಗೆ ನಮಸ್ಕಾರ ಇನ್ಕ್ರೆಡಿಬಲ್ ಇಂಡಿಯಾ ಅನ್ನುವಂಥ ಮಾತು ನಾವು ಕೇಳಿ ಅದು ಬಹುಶಃ ಅದು ಹಳತಾಗ್ತಾ ಬಂತ ಏನು ಆದರೆ ಇಲ್ಲಿ ಸದ್ಯಕ್ಕೆ ಎರಡು ಇನ್ಕ್ರೆಡಿಬಲ್ ಇದೆ ಒಂದು ಪಟ್ಲ ಸತೀಶ್ ಶೆಟ್ಟಿ ಅವರು ಇನ್ನೊಬ್ಬರು ಪ್ರಭಾಕರ ಜೋಶಿಯವರು ಪಟ್ಲ ಸತೀಶ್ ಶೆಟ್ಟಿ ಅವರು ಏಕೆ ಇನ್ಕ್ರೆಡಿಬಲ್ ಅಂತ ಹೇಳುವುದಕ್ಕೆ ನನಗೆ ಇಲ್ಲಿಗ ಅವಕಾಶ ಕೊಟ್ಟಿಲ್ಲ ಸೀಯಿಂಗ್ ಈಸ್ ಬಿಲೀವಿಂಗ್ ಬಂದು ನೋಡಿದರೆ ಅರ್ಥ ಆದೀತು ಆದ್ದರಿಂದ ಪ್ರಭಾಕರ ಜೋಶಿಯವರವರನ್ನು ಈ ಪಟ್ಲ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಕ್ಕಾಗಿ ಪಟ್ಲರನ್ನು ಅವರ ಯಕ್ಷಧ್ರುವ ಪಟ್ಲ ಫೌಂಡೇಶನನ್ನು ನಾನು ಹಾರ್ದಿಕವಾಗಿ ಮೊದಲಿಗೆ ಅಭಿನಂದಿಸ್ತೇನೆ ಡಾಕ್ಟರ್ ಜೋಶಿಯವರ ಬಗ್ಗೆ ಏನು ಹೇಳುವುದಪ್ಪ ವಿಶ್ವವ್ಯಾಪಿ ಗಣೇಶ ಅಂತ ನಾವು ಮಾತು ಕೇಳಿದ್ದೇವೆ ಯಕ್ಷಗಾನದ ವಿಶ್ವದಲ್ಲಿ ವಿಶ್ವವ್ಯಾಪಿ ಗಣೇಶ ಅಂದರೆ ಪ್ರಭಾಕರ ಜೋಶಿಯವರು ಯಾವ ಸೆಮಿನಾರ್ ಆಗಲಿ ಯಾವ ತಾಳಮದ್ದಲ್ಲಿ ಆಗಲಿ ಎಲ್ಲಿ ಆಗಲಿ ಅದು ಹಳ್ಳಿ ಇರಬಹುದು ಡೆಲ್ಲಿ ಇರಬಹುದು ಯಾವುದೇ ಮೂಲೆ ಇರಬಹುದು ಯಕ್ಷಗಾನದ ಆಡಂಬರ ಅಥವಾ ಅದು ನಡೆಯುವಂಥ ಪ್ರದೇಶ ಅಂತಾದರೆ ಜೋಶಿಯವರು ಇದ್ದೇ ಇರ್ತಾರೆ ಪರಮ ಪೂಜ್ಯ ಪೇಜಾರ ಸ್ವಾಮೀಜಿಯವರು ಬೆಳಿಗ್ಗೆ ಡೆಲ್ಲಿಯಲ್ಲಿ ಇರ್ತಾರೆ ಸಾಯಂಕಾಲ ಉಡುಪಿಗೆ ಬರ್ತಾರೆ ಮತ್ತೆ ಪುನಃ ಬೊಂಬಾಯಿಗೆ ಹೋಗುತ್ತಾರೆ ಹಾಗೆ ಜೋಶಿಯವರು ಕೂಡ ಸದಾ ಸಂಚಾರ ಮಾಡುತ್ತಾ ಯಕ್ಷಗಾನಕ್ಕೆ ಕೊಟ್ಟಂಥ ಸೇವೆಗೆ ಅದು ಅನನ್ಯವಾದಂಥ ಸೇವೆ ಅಂತ ಹೇಳಿದೆ ಮತ್ತೆ ಯಾವ ಶಬ್ದವೂ ಇಲ್ಲ ಅವರಿಗೊಂದು ಕ್ಯಾರಿಸ್ಮ್ಯಾಟಿಕ್ ಆದಂಥ ಒಂದು ವ್ಯಕ್ತಿತ್ವ ಇದೆ ವಿಶಿಷ್ಟವಾದಂಥ ಆಕರ್ಷಕ ವ್ಯಕ್ತಿತ್ವ ನಾನು ಬಾಹ್ಯ ನಮ್ಮ ಮಾಂಸಾಕ್ಷಿಗಳಿಗೆ ಸಿಗುವ ಅವರ ರೂಪವನ್ನು ಕಂಡು ಹೇಳಿದ್ದಲ್ಲ ಎಲ್ಲಿ ಆಗಲಿ ಯಾವುದೇ ಸಭೆ ಆಗಲಿ ಅದು ಯಕ್ಷಗಾನ ಆಗಲಿ ಅಥವಾ ವಿಚಾರ ಸಂಕಿರಣ ಆಗಲಿ ಸಾಹಿತ್ಯಕ ಸಭೆ ಆದರೂ ಕೂಡ ಜೋಶಿಯವರು ಬಂದು ಕಳೆ ಅದೇ ಬತ್ತೇರು ಬತ್ತೇರು ಜೋಶಿ ಯಾರೇ ಯಾರೇ ಪ್ರಭಾಕರ ಜೋಶಿ ಪ್ರಭಾಕರ ಜೋಶಿ ಅಂತೇಳಿ ಒಮ್ಮೆ ಎಲ್ಲರ ಗಮನವನ್ನು ಸೆಳೆಯುವಂಥ ವಿಶಿಷ್ಟ ಅದ್ಭುತ ಶಕ್ತಿ ಅವರಲ್ಲಿದೆ ಅತ್ಯಂತ ಪಕ್ವತೆಯ ಪರಾಕಾಷ್ಠಕ್ಕೆ ಸೇರಿದಂಥ ಒಂದು ಸಮಯದಲ್ಲಿ ಅವರಿಗೆ ಸಮುಚಿತವಾಗಿ ಉತ್ತಮವಾದಂಥ ಪ್ರಶಸ್ತಿ ಸಂದಿದೆ ಎಳೆ ವಯಸ್ಸಿನಲ್ಲೇ ಪ್ರಶಸ್ತಿ ಬೇಕು ಅಂತ ಹಪಹಪಿಸುವ ಒಂದು ವರ್ಗ ಇರಬಹುದು ಹಾಗಲ್ಲ ಚೆನ್ನಾಗಿ ಬದುಕಿನಲ್ಲಿ ಪಕ್ವತೆಯನ್ನು ಹೊಂದಿ ಮಹತ್ತರವಾದಂಥ ಸಾಧನೆಗಳನ್ನೆಲ್ಲ ಮಾಡಿ ಆ ಸಾಧನೆಗಳೆಲ್ಲ ಜನರಿಂದ ಗುರುತಿಸಲ್ಪಟ್ಟ ಬಳಿಕ ಅವರಿಗೆ ವೇದಿಕೆಯಲ್ಲಿ ಸಿಗುವ ಸನ್ಮಾನ ಉಂಟಲ್ಲ ಇದು ಸನ್ಮಾನಕ್ಕೂ ಸನ್ಮಾನ ಮಾಡಿದ ಹಾಗೆ ಕೆಲವರು ಕೇಳ್ಬೋದು ಹೌದಾ ಜೋಶಿಯವರಿಗೆ ಇನ್ನಿಷ್ಟು ಸನ್ಮಾನ ಆಗಲಿಲ್ಲ ಮರ್ಯಾರೆ ಸನ್ಮಾನ ಮಾಡಲಿ ಅಂತ ಆ ಮಾತು ಬರಬೇಕಿದ್ದರೆ ಜನಮಾನಸಲ್ಲಿರುವಂಥ ನಂಬಿಕೆಯನ್ನು ಅವರು ಖಂಡಿತವಾಗಿ ಪೂರೈಸಿದ್ದಾರೆ ಅಂದರೆ ಅವರಿಗೆ ಸನ್ಮಾನ ಆಗಬೇಕು ಆಗಬೇಕೆನ್ನುವುದು ಎಲ್ಲರ ನಿರೀಕ್ಷೆ ಆ ನಿರೀಕ್ಷೆಗೆ ಸರಿಯಾಗಿ ಲೆಕ್ಕ ಮಾಡಿದರೆ ಸುಮಾರು 70ಕ್ಕಿಂತ ಹೆಚ್ಚು ಅಭಿನಂದನೆಯೋ ಸನ್ಮಾನವೋ ಪುರಸ್ಕಾರಗಳು ಪ್ರಶಸ್ತಿಗಳು ಅವರಿಗೆ ಸಂದಿವೆ ಅವರ ಅಧ್ಯಯನದ ಹರಹು ವಿಶಾಲತೆ ಅದು ಸುಲಭದ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ವಿಮರ್ಶಕ ಅಂತ ಹೇಳ್ತೇವೆ ಸಾಹಿತಿಯೂ ಹೌದು ಚಿಂತಕನೂ ಹೌದು ಆಮೇಲೆ ಕ್ರಿಕೆಟ್ನ ಬಗ್ಗೆಯೂ ಮಾತಾಡ್ತಾ ಇರಬೇಕಿದ್ದರೆ ಸಂಶೋಧಕರಾಗಿರ್ತಾರೆ ನಿಘಂಟುಕಾರನೂ ಹೌದು ಯಾವುದು ಅಲ್ಲ ಎಲ್ಲವೂ ಆಗಿದ್ದಾರೆ ಯಕ್ಷಗಾನದ ವಿಷಯದಲ್ಲಿ ಒಂದೇ ಒಂದು ಮಾತು ಹೇಳಬಹುದು ಅಂತಾದರೆ ಯಕ್ಷಗಾನದ ಇತಿಹಾಸ ಅದರ ಬೆಳವಣಿಗೆಯನ್ನು ಕಾಡುವಾಗ ಡಾಕ್ಟರ್ ಶಿವರಾಮ ಕಾರಂತ ಹೆಸರನ್ನು ನಾವು ಗಟ್ಟಿಯಾಗಿ ಹೇಳ್ತಾರೆ ಅವರು ಯಕ್ಷಗಾನದ ಇತಿಹಾಸದವಾದ ಪುನರುತ್ಥಾನದ ಕಾಲದಲ್ಲಿ ಒಂದು ಗಟ್ಟಿಯಾದಂಥ
ಕೆಲಸವನ್ನು ಮಾಡಿ ಯಕ್ಷಗಾನಕ್ಕೆ ಕೊಡುಗೆಯನ್ನು ಕೊಟ್ಟವರು. ಅವರಿಗಿಂತ ಸ್ವಲ್ಪ ಭಿನ್ನವಾಗಿ, ಅವರಿಗಿಂತಲೂ ಹೆಚ್ಚಾಗಿ ಈ ಕ್ಷೇತ್ರದ ಒಳಗೆ ಇದ್ದು ಅದರ ಸರ್ವ ಅನುಭವವನ್ನು ಹೊಂದಿ ಯಕ್ಷಗಾನದ ಬಗ್ಗೆ ಅಷ್ಟು ಬರೆದಿದ್ದಾರೆ ಜೋಶಿಯವರು. ಆದ್ದರಿಂದ ಕಾರಂತರ ಬಗ್ಗೆ ನನಗೆ ಮತ್ತೆ ಮತ್ತೆ ನೆನಪಿಗೆ ಬರುವುದು ಜೋಶಿಯವರ ಹೆಸರು. ಸಣ್ಣ ಸಣ್ಣ ಮಾತುಗಳಲ್ಲಿ ಎಷ್ಟು ಹೇಳಬೇಕೋ ಅಷ್ಟೇ ಆಳತವಾಗಿ ಹೇಳುವಂಥ ಅದ್ಭುತವಾದಂಥ ಕಲೆಗಾರಿಕೆ ಅವರಿಗಿದೆ. ಸಾಹಿತಿಗಳಲ್ಲಿ ಎಚ್ ಎಸ್ ಕೆ ಅಂತ ಇದ್ದಾರೆ, ಅವರು ಸುಧಾ ಪತ್ರಿಕೆಯಲ್ಲೆಲ್ಲ ಮೊದಲು ಬರೀತಾ ಇದ್ರು. ಅವರದ್ದು ಬಹಳ ಕ್ರಿಸ್ಪ್ ಆದಂಥ ಸಣ್ಣ ಸಣ್ಣ ವಾಕ್ಯಗಳು ಜೋಶಿಯವರದ್ದು ಹಾಗೆ. ಹಾಗಾಗಿ ಕಾರಂತರ ಬಗ್ಗೆ ಮತ್ತೊಂದು ಮಾತಿದೆ, ಆಡು ಮುಟ್ಟದ ಸೊಪ್ಪಿಲ್ಲ, ಕಾರಂತರು ಕೈಯಾಡಿಸಿದಂಥ ಕ್ಷೇತ್ರ ಇಲ್ಲ ಅಂತ ಹೇಳಿಕೊಂಡು. ಕಾರಂತರು ಕಾದಂಬರಿಕಾರರಾಗಿರ್ಬೋದು, ಆ ಕ್ಷೇತ್ರದಲ್ಲಿ ಜೋಶಿ ಇಲ್ಲದಿರಬಹುದು, ಆದರೆ ಜೋಶಿಯವರು ಹಾಗೆ ಹೇಳದ ವಿಷಯ ಇಲ್ಲ, ಕೈಯಾಡಿಸಿದಂಥ ಕ್ಷೇತ್ರ ಇಲ್ಲ, ಬರೆಯದ ಸಂಗತಿಗಳೂ ಇಲ್ಲ. ಅಂಥ ವಿಶಾಲವಾದಂಥ ಜ್ಞಾನ ಅನುಭವ ಅವರಿಗಿದೆ. ಕಾಮರ್ಸ್ ಲೆಕ್ಚರ್ ಹೌದು, ಫಿಲಾಸಫಿಯ ಬಗ್ಗೆ ತತ್ವಶಾಸ್ತ್ರದ ಬಗ್ಗೆ ನಿರರ್ಗಳವಾಗಿ ಮಾತಾಡುವಂಥ ಅದ್ಭುತ ಶಕ್ತಿಯನ್ನು ಹೊಂದಿದ್ದಾರೆ. ಇನ್ನು ಅಡುಗೆ ಬಗ್ಗೆ ವಿಷಯ ಬೇಕಿದ್ರೆ ಅದನ್ನು ಹೇಳಬಲ್ಲರು. ಆದ್ದರಿಂದ ಎಲ್ಲ ದೃಷ್ಟಿಯಿಂದ ನೋಡಿದರೆ ಅತ್ಯಂತ ಸೂಕ್ತವಾದಂತಹ ಒಂದು ಪ್ರಶಸ್ತಿ ಅವರಿಗೆ ಸರಿಯಾದ ಸಮಯದಲ್ಲಿ ಸಂದಿದೆ ಎನ್ನುವುದು ನಾವೆಲ್ಲ ಹೆಮ್ಮೆ ಪಡಬೇಕಾದಂತಹ ವಿಷಯ. 4 ನಿಮಿಷ ಆಯ್ತಾ? 5 ನಿಮಿಷ ಕೊಟ್ಟದ್ದು ನನಗೆ, ಯಾಕೆಂದರೆ 4 ನಿಮಿಷ ಕೂಡಿಸು 1 ಅಂತ ಅವರು ಹೇಳಿದ್ದಾರೆ. ಕಾಲೇಜ್ನಲ್ಲಾದರೆ ನಮಗೆ ಬೆಲ್ ಕೇಳಿದ್ದೆ ಕೂಡಲೇ ನಿಲ್ಲಿಸಿ ಬರಬೇಕಾಗ್ತದೆ. ಇನ್ನೂ ಅವರ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಬೇಕು ಅಂತ ಆಸಕ್ತಿ ಇದ್ದರೆ ಅವರ ಬಗ್ಗೆ ಈಗಾಗಲೇ 3-4 ಒಳ್ಳೆಯ ಪುಸ್ತಕಗಳು ಬಂದಿವೆ. ಸುಂದರ ಕೆನಾಜಿಯವರು ಜೋಶಿ ಆಳ ಮನದಾಳ ಅಂತ ಬರೆದಿದ್ದಾರೆ. ಹಾಗೆ ಗಾನಾ ಭಟ್ರು ಮೈಸೂರಿನಿಂದ ಒಂದು ಪುಸ್ತಕವನ್ನು ಪಬ್ಲಿಷ್ ಮಾಡಿದ್ದಾರೆ. ಓ, ಇತ್ತೀಚೆಗೆ ಇವರು ಇವತ್ತಷ್ಟೇ ಜೋಶಿ ಪ್ರಭಾ ಪಟಲ ಅಂಥೇಳಿ ಯಕ್ಷ ಪ್ರಭಾಕರ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅವರ ವತಿಯಿಂದಲೂ ಒಂದು ಪುಸ್ತಿಕೆ ಪ್ರಕಟವಾಗಿದೆ. ಇದನ್ನು ನೀವು ಹಣ ಹೆಚ್ಚು ಕೊಡಬೇಕಾದಿಲ್ಲಲ್ಲ, ಎಲ್ಲರೂ ದಯವಿಟ್ಟುಕೊಂಡು ಓದಿದರೆ ಓ ಇಷ್ಟು ವಿಷಯ ಇತ್ತು, ಆದರೆ ಸಾಮಗ್ರಿ ಹೇಳಿದ್ದು ಇಷ್ಟ ಆಯಿತಲ್ಲ ಅಂತ ನಿಮಗೆ ಅನ್ನಿಸಬಹುದು. ಅದಕ್ಕೆ ಕಾರಣ ನಾನಲ್ಲ, ಸಂಘಟಕರು ಎಚ್ಚರಿಕೆ ಮಾತನ್ನು ಮತ್ತೆ ಮತ್ತೆ ಹೇಳಿದ್ದಾರೆ. ಆದ್ದರಿಂದ ಡಾಕ್ಟರ್ ಪ್ರಭಾಕರ ಜೋಶಿಯವರನ್ನು, ಅವರ ಶ್ರೀಮತಿಯವರನ್ನು, ನಿಮ್ಮ ಎಲ್ಲರ ಪರವಾಗಿ ನಾನು ಅತ್ಯಂತ ಆನಂದದಿಂದ ಅಭಿಮಾನದಿಂದ ವಂದಿಸ್ತಾ ಇದ್ದೇನೆ. ಈ ಸನ್ಮಾನಕ್ಕೆ ನೀವು ಎಲ್ಲ ರೀತಿಯಲ್ಲೂ ಅರ್ಹರೇ ಇದ್ದೀರಿ. ಇನ್ನು ಒಂದೇ ಒಂದು ಮಾತು, ಯಕ್ಷಗಾನ ವಲಯದ ಒಂದು ಉದಾಹರಣೆ ಹೇಳಿದರೆ ಶೇಣಿಯವರ ಬಗ್ಗೆ ಒಂದು ಮಾತು ಹೇಳ್ತಿದ್ರು, ಎಷ್ಟು ಮಾತಾಡ್ತಾರೆ ಮಾರ್ಯಾರ, ಎಷ್ಟು ಮಾತಾಡ್ತಾರೆ ಅಂಥೇಳಿ. ಅಂದರೆ ಅವರು ರಂಗಸ್ಥಳದಲ್ಲಿಯೂ ಅಷ್ಟೇ ಮಾತಾಡ್ತಿದ್ರು, ರಂಗಸ್ಥಳದಿಂದ ಹೊರಗೆ ಬಂದರೆ ಮತ್ತೆ ರಾತ್ರಿ ಇಡಿಯಾಗಲೇ ಮರದಿವಸ ಹಗಲಾದರು ಮಾತಾಡುತ್ತಾ ಇದ್ರು. ಮನುಕುಲದ ಮಾತುಗಾರ ಅಂತೇಳಿ ಚೋಮ್ಸ್ಕಿ ಬಗ್ಗೆ ಅವರು ಪುಸ್ತಕ ಬರೆದಿದ್ದಾರೆ, ಅದು ಬೇರೆ ಅರ್ಥ ಇರಬಹುದು. ಆದರೆ ನಿಮಗೆ ಇಲ್ಲಿಂದ ಬೊಂಬಾಯಿವರೆಗೆ ಕಾರಿನಲ್ಲಿ ಹೋಗಬೇಕು ಅಂತಾದರೆ ಟೈಮ್ ಪಾಸ್ ಮಾಡೋದು ಹೇಗೆ ಅಂತ ಯೋಚನೆ ಬಂದರೆ ಪ್ರಭಾಕರ ಜೋಶಿಯವರನ್ನು ಜೊತೆಗಿರಿಸಿಕೊಳ್ಳಿ. ಒಳ್ಳೆ ವಿಷಯ ಸಿಗುತ್ತದೆ, ನಿಮಗೆ ಆಶ್ಚರ್ಯವಾಗುತ್ತದೆ ಎಂಥ ಅದ್ಭುತವಾದಂಥ ಬೇರೆ ಬೇರೆ ಮುಖಗಳಲ್ಲಿ ಅವರ ಚಿಂತನೆ ಹರಿದು ಬರ್ತದೆ ಅಂತ ಹೇಳಿಕೊಂಡು ಯಾರಿಗೂ ಬೇಸರವಾಗದ ರೀತಿಯಲ್ಲಿ ವಿನೋದದ ಲೇಪವನ್ನು ಬೆರೆಸಿಕೊಂಡು ಒಂದಿಷ್ಟು ಬೋರ್ ಆಗದ ಹಾಗೆ ಮಾತಾಡುವಂಥ ಅದ್ಭುತವಾದಂಥ ಒಂದು ವಾಗ್ಮಿತೆ. ಇದು ಕೂಶಿ ಹರದಾಸ್ ಭಟ್ರೆ ಪ್ರಯೋಗ ಮಾಡಿದ್ದಾರೆ ವಾಗ್ಮಿ ಇವರು ಅಂತ ಹೇಳಿಕೊಂಡು, ಆ ಒಂದು ಅದ್ಭುತ ವಾಗ್ಮಿತೆ ಪ್ರಭಾಕರ ಜೋಶಿಯವರಲ್ಲಿದೆ. ಅದಕ್ಕಾಗಿ ನಾವು ಅವರಿಗೆ ಸದಾ ಋಣಿಗಳು. ಯಾಕೆ ಅಂತೇಳಿ ಮೇಲೆ ಪ್ರಯಾಣ ಮಾಡುವಾಗ ನಾನೇ ಹೋಗಿದ್ದೇನೆ ಎಷ್ಟೋ ಬಾರಿ ಕಾರ್ನಲ್ ಜೊತೆಗೆ, ಇಲ್ಲಿಂದ ಬೆಂಗಳೂರಿಗೆ ಹೇಗೆ ಹೋಗುದಂತ ಬೆಂಗಳೂರು ಮುಟ್ಟಿದ್ದೇ ಗೊತ್ತಾಗೋದಿಲ್ಲ ಇವರಿದ್ರೆ. ಆದ್ದರಿಂದ ನಿಮ್ಮಿಂದ ನಾವು ಉಪಕೃತರಾಗಿದ್ದೇವೆ. ತಾಳಮದ್ದಲೆ ಅರ್ಥಧಾರಿಯಾಗಿ ಹೊಸ ಚಿಂತನೆಗಳಿಂದ ಹೊಸ ಹೊಸ ಪಾತ್ರಗಳನ್ನು ಹೇಗೆ ವಿಭಿನ್ನ ನೆಲೆಯಲ್ಲಿ ಕಾಣಬಹುದು ಅಂತ ಹೇಳಿಕೊಂಡು ಸೈದ್ಧಾಂತಿಕವಾದಂಥ ನೆಲೆಯಲ್ಲಿ ಗಟ್ಟಿ ನಿಲುವೆಯನ್ನು ಹೊಂದಿದವರು. ಒಂದು ಮಾತು ಹೇಳ್ತೇನೆ, ಗಾನವೈಭವ ಅಂತ ಒಂದು ಯಕ್ಷಗಾನದಲ್ಲಿ ಒಂದು ಹೊಸ ಒಂದು ರೂಪ ಮೇಲೆ ಬಂದಾವಾಗ ಅವರು ಎಚ್ಚರಿಕೆ ಹೇಳಿದ್ದಾರೆ. ಆದರೆ ಗಾನವೈಭವಕ್ಕೆ ಗಟ್ಟಿಯಾದ ಜನ ನಮ್ಮ ಪಟ್ಲರೇ. ಹಾಗಾಗಿ ಸೈದ್ಧಾಂತಿಕ ನೆಲೆಯಲ್ಲಿ ಅಭಿಪ್ರಾಯ ಭಿನ್ನತೆಯನ್ನು ಹೊಂದಿದ್ದರೂ ಕೂಡ ಅತ್ಯಂತ ಹಾರ್ದಿಕವಾಗಿ ತನ್ನ ವಿರೋಧಿಯನ್ನು ಪ್ರೀತಿಸುವಂಥ ವಿಶಾಲ ಹೃದಯಿ ಡಾಕ್ಟರ್ ಪ್ರಭಾಕರ ಜೋಶಿ. ಆದ್ದರಿಂದ
ಬಹುಮುಖವಾದಂಥ ಸಾಧನೆ ಮಾಡಿರುವ ಬಹುಮುಖದ ವ್ಯಕ್ತಿತ್ವವನ್ನು ಹೊಂದಿರುವಂಥ ನಮ್ಮೆಲ್ಲರಿಗೂ ಪ್ರಿಯರಾಗಿರುವಂಥ ಪ್ರಭಾಕರ ಜೋಶಿಯವರಿಗೆ ಇನ್ನೊಮ್ಮೆ ನಿಮ್ಮೆಲ್ಲರ ಪರವಾಗಿ ನನ್ನ ಆತ್ಮೀಯರು ಹೌದು ಅವರಿಗೆ ನಾನು ಅಭಿವಂದನೆಯನ್ನು ಸಲ್ಲಿಸುತ್ತೇನೆ. ಇಲ್ಲಿಗೆ ನಾನು ಮುಗಿಸಿದ್ದೇನೆ. ಡಿಫಾಲ್ಟರ್ ಹೌದೆ, ನಾನು ಕ್ಷಮಿಸಬೇಕು. ನನ್ನನ್ನು ಧನ್ಯವಾದಗಳು ಪ್ರೊಫೆಸರ್ ಎಂ ಎಲ್ ಸಮಗ್ರ ಅವರಿಗೆ. ಬಂಧುಗಳೇ, ಈಗ ಸನ್ಮಾನ ಪತ್ರ ವಾಚನಕ್ಕಾಗಿ ವೇದಿಕೆಗೆ ಉಪನ್ಯಾಸಕರು ಹಾಗೂ ಯಕ್ಷಗಾನ ಕಲಾವಿದರಾದ ವಾದಿರಾಜ ಕಲ್ಲೂರಾಯ್ ಅವರು ಬರ್ತಾ ಇದ್ದಾರೆ. ವಿಶೇಷ ಅಂತ ಹೇಳಿದ್ರೆ ಈ ಸುಂದರವಾದ ಸನ್ಮಾನ ಪತ್ರವನ್ನು ಬರೆದವರು ಕೂಡ ಶ್ರೀ ವಾದಿರಾಜ ಕಲ್ಲೂರಾಯ್ ಅವರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು, ಚತುರ್ಥ ವರ್ಷದ ಯಕ್ಷಧ್ರುವ ಪಟ್ಲ ಸಂಭ್ರಮ 2019, ಸಂಸ್ಕಾರ ಭಾರತೀಯ ಭಾಗ್ಯ ಬೃಂದಾವನ ಚಿಂತನ ಚೇತನ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಇವರಿಗೆ ಗೌರವಾದರ ಪ್ರಣಾಮಗಳ ತುಲಾಭಾರದೊಂದಿಗೆ ಸಂಗಮಿಸಿದ ಸಭ್ಯರ ಸನ್ಮಂಗಲ ಸಾನ್ನಿಧ್ಯದಲ್ಲಿ ನೀಡುವ ಪಟ್ಲ ಪ್ರಶಸ್ತಿ 2019. ಯಕ್ಷಗಾನ ಕಲಾಭಿಜ್ಞಂ ಪ್ರವಕ್ತಾರಂ ಕವಿಂ ನಟಂ ಶ್ರೋತ್ರಯಜ್ಞೇ ನೇತ್ರಯಜ್ಞೇ ನವೀನ ಪಥದರ್ಶಕಂ ಶಂಕರಾನಂದ ಅನಿರುದ್ಧಾಹ ಶಿಷ್ಯಂ ತರ್ಕವಿಶಾರದಂ ವಯೋವೃದ್ಧಂ ಜ್ಞಾನವೃದ್ಧಂ ವಿದಗ್ಧಂ ವಾಗ್ವಿದಾಂ ವರಂ ಸಂವಾದ ಚತುರಂ ಸರ್ವಸುಲಭಂ ಮೃದುಭಾಷಿಣಾಂ ಶಾಸ್ತ್ರ ಸಾಹಿತ್ಯ ಕಾವ್ಯೇಷು ಸಮ್ಯಕೃತ್ ಪರಿಶ್ರಮಂ ವಿಶುದ್ಧ ವಾಚಂ ವಿದ್ವಾಂಸಾಂ ವಿನೋದಾಲಾಪಶೀಲಿನಿಂ ಅರ್ಥವಾದಿ ವರಿಷ್ಠಂಚ ಯಕ್ಷೇಂದು ವಾಗ್ವಿಶಾರದಂ ಕಲಾ ಸಮುದ್ರದ ಜ್ಞಾನ ಮಂಥನದಿಂದ ಸಮುದ್ಭವಿಸಿದ ಕಲಾಧರರಾದ ನೀವು ಬಹುಶ್ರುತರು ಬಹುದೃಷ್ಟರು. ಯಕ್ಷಗಾನದ ಕೇಂದ್ರ ಬಿಂದುವಿನಿಂದ ತಮ್ಮ ತಿಳಿವಿನ ತ್ರಿಜ್ಯವನ್ನು ನಾನಾ ಕ್ಷೇತ್ರಗಳಲ್ಲಿ ಓಡಾಡಿಸಿ ಉತ್ಪತ್ತಿಯ ವಿಸ್ತೃತ ಪರಿಧಿ ನಿರ್ಮಿಸಿಕೊಂಡಿರಿ. ಜಾಗರದಿಂದ ಹಿಡಿದು ಭಾರತೀಯ ತತ್ವಮೀಮಾಂಸೆ ತನಕ ಹಲವು ಸಾರ್ಥಕ ಕೃತಿಗಳ ವಿಧಾತರಾಗಿ ಸರ್ವದಾ ಸ್ಥವನೀಯವಾದ ಸಹೃದಯ ಶಿವಶಿಕೆಯಲ್ಲಿ ಸ್ಥಾನ ಪಡೆದಿರಿ. ಪ್ರಾಚೀನ ಭಾರತೀಯ ಸಂಸ್ಕೃತಿಯ ಸಮುತ್ಥಾನಕ್ಕಾಗಿ ತನ್ನ ಹೊತ್ತನ್ನು ಎತ್ತಿಟ್ಟ ನಿಮ್ಮ ವಿದ್ವತ್ ಸಾಧನೆ, ಸಂಶೋಧನೆ, ಪರಿಕಲ್ಪನೆ, ವಿನೂತ ಅನ್ವೇಷಣೆಗಳು ವಿಶಿಷ್ಟವಾದುದು, ವರಿಷ್ಠವಾದವು, ಗರಿಷ್ಠವಾದವು. ಸತ್ವಯುತ ಕಂಠದ ಸಶಕ್ತ ಪ್ರತಿಭೆಯ ಚಾತುರ್ಯದಿಂದ ನಿರ್ವಹಿಸುವ ತಮ್ಮ ಪಾತ್ರ ನಿರ್ವಹಣೆ ಕಾವ್ಯದರ್ಶನವೇ ಸರಿ. ನೀವು ನಿರ್ವಹಿಸಿದ ಪಾತ್ರಗಳಿಗೆ ನಿಮ್ಮದೇ ಆದ ಕೊಡುಗೆಗಳಿವೆ. ನಡೆ ಇದೆ, ನವ್ಯ ದೃಷ್ಟಿ ಇದೆ, ಹೊಸ ಸೃಷ್ಟಿ ಇದೆ. ರಮ್ಯ, ಉದಾರ, ನೀಚ, ಉಗ್ರ, ಪ್ರಸನ್ನ, ಕ್ಷಿಪ್ರ, ಜೀವಾತ್ಮ, ಪರಮಾತ್ಮ, ಅಮೂರ್ತ, ಅವ್ಯಕ್ತ, ಉಪನಿಷ ಸದೃಶ ವಿಚಾರಗಳನ್ನು ವಚೋ ಮಾಧ್ಯಮದಿಂದ ಸಾಮಾನ್ಯ ಪ್ರೇಕ್ಷಕರ ಚಿತ್ತದಲ್ಲಿ ಅಚ್ಚೊತ್ತಿ ರಸಸ್ರೋತದಿಂದ ದ್ರವೀಕರಿಸುವಂತೆ ವೇದಾಂತದಿಂದ ಯಕ್ಷಗಾನದವರೆಗೆ ಲೌಕಿಕ ಹಾಗೂ ಆಧ್ಯಾತ್ಮವನ್ನು ಕಾಲ ದೇಶಾತೀತವಾದ ಸಂಗತಿಯನ್ನು ನೋಟುಕರ ಕೇಳುಗರ ಆನಂದಾನುಭೂತಿಗೆ ತಂದಿಡುವ ನಿಮ್ಮ ಸಾಧನೆ ಅನನ್ಯ, ಅದ್ವಿತೀಯ, ಅನಿರ್ವಚನೀಯ, ಕೇವಲ ಅನುಭವೈಕ್ಯ ವೇದ್ಯ. ನೃತ್ಯ, ನಾಟ್ಯ, ರಾಗ, ಭಾವ, ಗೀತ, ಸಾಹಿತ್ಯ, ಹೆಜ್ಜೆ, ಶಬ್ದ ಎಲ್ಲದರ ಕುರಿತು ಬೌದ್ಧಿಕವಾಗಿ ಹಾಗೂ ಹಾರ್ದವಾಗಿ ಕೇಳುಗನ ಬಗೆಯ ಭಿತ್ತಿಯಲ್ಲಿ ಬರೆದಿಟ್ಟ ಬಿಂಬಗಳಿಗೆ ಜೀವ ತುಂಬಿಸಿ ಅವು ಭಾವದೀಪ್ತಿಯಿಂದ ಬೆಳಗುವಂತೆ ಮಾಡುವಲ್ಲಿ ತಮ್ಮ ಮಾತು ಸೌಂದರ್ಯ ಸಮಗ್ರ ಮೂರ್ತಿಯ ರಸಭಾವಾರ್ಚನೆಯು. ಯಕ್ಷಗಾನ ಪರಂಪರೆಯ ಕಕಂದವು ಕುಂದದಂತೆ ಸುಂದರ ಮುತ್ತುಗಳನ್ನು ಪೋಣಿಸುತ್ತಾ ಜನರ ಹೃನ್ಮನಗಳನ್ನು ಗೆದ್ದ ಅತಿವಿರಳ ಮಹಾಪ್ರವೃತ್ತವಾದ ತಮ್ಮ ಮುಂದಿನ ಬಾಳು ಸರ್ವೇಶ್ವರ್ಯ ಸರ್ವಾನುಗ್ರಹದಿಂದ ಸ್ವಸ್ಥ ಸೌಗಂಧಿಕೆಯಾಗಲಿ ಎಂಬ ಹರಕೆ ಹಾರೈಕೆಯೊಂದಿಗೆ ಈ ಮಾನಪತ್ರವನ್ನು ಅರ್ಪಿಸುತ್ತಿದ್ದೇವೆ. ಭೂಯೋ ಭೂಯೋ ನಮಾಮ್ಯಹಂ. ಸತೀಶ್ ಶೆಟ್ಟಿ ಪಟ್ಲ ಭಾಗವತರು, ಸ್ಥಾಪಕಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು. ದಿನಾಂಕ 2/6/2019. ಸ್ಥಳ ಅಡ್ಯಾರ್ ಗಾರ್ಡನ್, ಅಡ್ಯಾರ್ ಮಂಗಳೂರು. ರಸೋ ವೈ ಸಹ. ಈ ಪೂರ್ವದಲ್ಲಿ ಪಟ್ಲ ಪ್ರಶಸ್ತಿಯನ್ನು ಸ್ವೀಕರಿಸಿದವರು